ದಾಟಿ ಈ ದೇಶದ ಜನರಿಗೆ ಮೋಸವನ್ನ ಮಾಡಿದ್ದಾರೆ. ಆದರೆ ನಾವು ದುಡಿದಂತೆ ನಡೆದಿದ್ದೇವೆ. ಹಿಂದೆಯೂ ಕೂಡ 2013-18 ನಾನು ಮುಖ್ಯಮಂತ್ರಿಯಾಗಿರುವಾಗ ಎಲ್ಲ ಭರವಸೆಗಳನ್ನು ಈಡೇರಿಸಿತ್ತು. ಅದೇ ರೀತಿ 5 ಗ್ಯಾರಂಟಿಗಳನ್ನು ಕೂಡ ಈಗ ಅಧಿಕಾರಕ್ಕೆ ಬಂದು 9 ತಿಂಗಳಲ್ಲಿ ಎಲ್ಲರನ್ನು ಕೂಡ ಜಾರಿ ಮಾಡಿದ್ದೇವೆ. ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವಜ್ಯೋತಿ, ಯುವಲಕ್ಷ್ಮಿ, ಯುವ ನಿಧಿ ಮಾಡಿದೀವೋ ಮಾಡಿದೀವೋ ಇಲ್ಲ. 15 ಲಕ್ಷ ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ರೈತರ ಆದಾಯ ದುಪ್ಪಟ್ಟು ಮಾಡಿದ್ರ, ಅಕ್ಷಯ ದಿನ ಬಂತ ಇಲ್ಲ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಆಗಿದೆಯೋ ಕಡಿಮೆ ಆಗಿದೆಯೋ? ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಎಲ್ಲ ಬೆಲೆಗಳನ್ನು ಇಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು 2014 ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಡೀಸೆಲ್ ಬೆಲೆ 50 ಕೋಟಿ ರೂಪಾಯಿ, ಇವತ್ತು 95 ರೂಪಾಯಿ. ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು, ಇವತ್ತು 105 ರೂಪಾಯಿ. 105 ರೂಪಾಯಿ ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು, ಇವತ್ತು 950 ರೂಪಾಯಿ. ನರೇಂದ್ರ ಮೋದಿ ಮತ್ತೆ ಅವ್ರು ವೋಟ್ ಹಾಕ್ಬೇಕ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯಗಳನ್ನು ಕಟ್ಟಿದೆ. ಆ ವೈಫಲ್ಯಗಳನ್ನ ಜನ ನೀವೆಲ್ಲರೂ ಕೂಡ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಸಾಧನೆಗಳು, ಹಿಂದಿನ ಸರ್ಕಾರದಲ್ಲಿ ಮಾಡುವಂತಹ ಸಾಧನೆಗಳು, ಈಗ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು, ಅವನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಿನ್ನೆ ಅಮಿತ್ ಶಾ ಅವರು ಚನ್ನಪಟ್ಟಣಕ್ಕೆ ಬಂದಿದ್ರು, ದೊಡ್ಡ ಸುಳ್ಳನ್ನ ಹೇಳ್ಬಿಟ್ಟು ಹೋಗಿದ್ದಾರೆ. ರಾಜ್ಯ ಸರ್ಕಾರ ಪರಿಹಾರಕ್ಕೋಸ್ಕರ ಮನವಿಯನ್ನು 3 ತಿಂಗಳು ಕೊಡಲಿಲ್ಲ. ಅಮಿತ್ ಶಾಜಿ, ನೀವು ಈ ದೇಶದ ಹೋಮ್ ಮಿನಿಸ್ಟರ್, ಪರಮೇಶ್ವರರು ರಾಜ್ಯದ ಹೋಮ್ ಮಿನಿಸ್ಟರ್. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಮನವಿಯನ್ನು ಕೊಟ್ಟಿದ್ದು, ಅದಾದ್ಮೇಲೆ ಕೃಷಿ ಸಚಿವರು, ರೆವಿನ್ಯೂ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಅವರ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ನಾನೇ ಸ್ವತಃ ಡಿಸೆಂಬರ್ 19ನೇ ತಾರೀಖು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಲ್ಲಿ ನಮ್ಮ ರೈತರು ಪಡ್ತಾ ಇರತಕ್ಕಂಥ ಕಷ್ಟ, ಜನರು ಪಡ್ತಾ ಇರತಕ್ಕಂಥ ಕಷ್ಟ ಹೇಳಿದ್ದೇನೆ. ನೀವು ಹೇಳ್ರಿ ಅಮಿತ್ ಶಾ ಅವರಿಗೆ ಸಭೆ ಕರೆದು ಸಿದ್ಧ ಮಾಡಲಿ ಅಂತೇಳಿ. ಕರ್ನಾಟಕದಲ್ಲಿ ಬರಗಾಲ ಇದೆ. ಈ ಬರಗಾಲವನ್ನ ನಾವು ನಮ್ಮ ಸಂಪನ್ಮೂಲಗಳಿಂದ ಎದುರಿಸ್ತಾ ಇದ್ದೇವೆ. ಆದರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಇವತ್ತಿಗೆ ಎನ್ಡಿಆರ್ಎಫ್ ಇಂದ 1 ರೂಪಾಯಿ ಕೊಟ್ಟಿಲ್ಲ. ಅವ್ರು ಹೇಳಿದ್ರು ಅಮಿತ್ ಶಾ ಅವರು 20 ತಾರೀಕು ಡಿಸೆಂಬರ್ 20ನೇ ತಾರೀಕು ಭೇಟಿ ಆದ 19-23ಕ್ಕೆ ಮೀಟಿಂಗ್ ಕರೆದಿದ್ದೀವಿ. ಅವತ್ತೇ ನಿರ್ಣಯವನ್ನು ಮಾಡ್ತೀವಿ ಅಂತೇಳಿ. 3 ತಿಂಗಳಾಯ್ತು ನರೇಂದ್ರ ಅಮಿತ್ ಶಾ ಅವರೇ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ, 1 ರೂಪಾಯಿ ನಿರ್ಣಯ ಮಾಡಲಿಲ್ಲ. ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕು, ಕುಡಿಯೋ ನೀರಿಗೆ ದುಡ್ಡು ಕೊಡಬೇಕು, ಮೇವಿಗೆ ದುಡ್ಡು ಕೊಡಬೇಕು, ಎನ್ಆರ್ಜಿಎಸ್ಗೆ ದುಡ್ಡು ಕೊಡಬೇಕು, ಕೊಡಲಿಲ್ಲ. ಕರ್ನಾಟಕ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಎಲ್ಲ ಅನ್ಯಾಯ ಆಗ್ತಾ ಇದೆ. ದೇಶ ಕಟ್ಟಿನ ಸಹಿಷ್ಕಳವಾದವರೇ,
ಎತ್ತಕ್ಕ ಪಾಠವನ್ನು ಕಲಿತು ಅಂತಕಂಡ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿತು ಬಿಜೆಪಿಯನ್ನ ಬಿಜೆಪಿಯನ್ನ ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಬೇಕು, ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಬೇಕು. ಇದೆಲ್ಲ ನೀವು ಇಷ್ಟೊಂದು ಬಿಸಿಲಲ್ಲಿ ಕೂಡ ನಿಂತಿದ್ದ ತೋರಿದ್ರೆ ನಮ್ಮ ಗೆಲುವು ನೂರು ನೂರು ಗ್ಯಾರಂಟಿ ಗ್ಯಾರಂಟಿ. ಮಾತಾಡಕ್ಕೆ ಹೋಗಲ್ಲ, ನಾಮಿನೇಷನ್ ಹಾಕಬೇಕು. ಮೈಸೂರಿನಲ್ಲೂ ಕೂಡ ನಾಮಿನೇಷನ್ ಹಾಕಬೇಕಾಗಿದೆ. ಇವೆಲ್ಲ ಈ ತಿಂಗಳು ಇಪ್ಪತ್ತಾರನೇ ತಾರೀಕು, ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಮನೆ ಮನೆಗೆ ಹೋಗಿ ಮತದಾರರನ್ನ ಓಡಿಸಿ ಕಾಂಗ್ರೆಸ್ಗೆ ವೋಟ್ ಹಾಕ ರೀತಿ ಮಾಡಬೇಕು. ಮತ್ತು ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪರವಾದಂತ ಅಲೆ ಇದೆ. ನರೇಂದ್ರ ಮೋದಿ ಅವರ ಅಲೆ ಇಲ್ಲ, ನರೇಂದ್ರ ಮೋದಿ ಅವರ ಅಲೆ ಇಲ್ಲ. ಬಿಜೆಪಿಯವರೆಲ್ಲ ಏನ್ ನಂಬಿಕೊಂಡಿದ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಅವರಿಂದ ಗೆಲ್ತೀವಿ, ನರೇಂದ್ರ ಮೋದಿ ಅವರಿಂದ ಗೆಲ್ತೀವಿ. ಏನಾದ್ರು ಮಾಡಿದ್ರಲ್ವ ನರೇಂದ್ರ ಮೋದಿ ಅವರು? ಏನು ಮಾಡಿಲ್ಲ ಈ ರಾಜ್ಯಕ್ಕೆ. ಅದರ ಬದಲಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ, ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ. ಅದನ್ನೇ ಕರ್ನಾಟಕದ ಬಿಜೆಪಿ ಸಮಸ್ಯೆ ಮಾಡ್ಕೊಳ್ತಾರೆ. ಆ ಸಮಸ್ಯೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಏಳು ಕೋಟಿ ಕನ್ನಡಿಗರಿಗೆ ಅನ್ಯಾಯವನ್ನ, ದ್ರೋಹವನ್ನ ಬಿಜೆಪಿ ಮಾಡಿದ್ದಾರೆ. ಅದಕ್ಕೋಸ್ಕರ ಬಿಜೆಪಿಯವರಿಗೆ ಪಾಠ ಕಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ಅವರಿಗೆ ಪಾಠ ಕಲಿಸಿ ಸುನೀಲ್ ಬೋಸ್ ಅವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಡ್ತೀನಿ ಅಲ್ವಾ? ನಾಮಿನೇಷನ್ ಹಾಕಕ್ಕೆ ಹೋಗ್ಬೋದಾ? ಎಲ್ರಿಗೂ ನಮಸ್ಕಾರ.